Hello friends, welcome to Megashree's Kitchen. Ivattina video mulaka healthy and tasty agi badam puri avriti madodu anta torustha idini. Healthy anta yake antandre normal agi sweet angigalellanu badam puri annodu maida agene sugar na use maadkondo maartare. Adre nani ivattina video mulaka healthy agi godi hitto agene bella na use maadkondo yav riti madodu anta torustha idini. Idu tumba andre tumbane ruchi agirutte. Banni ivaga ee badam puri yav riti madodu anta nodana. ನೋಡಿ ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ ಒಂದು 15 ರಿಂದ 20 ಆಗೋಷ್ಟು ನೆನೆಸಿ ಮೇಲೆ ಒಟ್ಟು ತಗೊಂಡಿರುವಂತ ಬಾದಾಮ್ ಹಾಕ್ಕೊಂತಾ ಇದೀನಿ ಇದಕ್ಕೇನೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂತಾ ಇದೀನಿ ಇವಾಗ ಇದನ್ನ ಪ್ಲೇನ್ ಪೇಸ್ಟ್ ಆಗಿ ಮಾಡ್ಕೋಬೇಕು ನುಣ್ಣಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ನೋಡ್ತಿದಿರಲ್ಲ ಈ ರೀತಿಯಾಗಿ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಬೇಕು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇಲ್ಲೊಂದು ಬೌಲ್ ಗೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಾ ಇದೀನಿ ಇವಾಗ 2 ಪಿಂಚ್ ಆಗೋಷ್ಟು salt ಹಾಕ್ಕೊಂತಾ ಇದೀನಿ 1/2 ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂತಾ ಇದೀನಿ 1/2 ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊಂತಾ ಇದೀನಿ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂತಾ ಇದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ತುಪ್ಪ ಹಾಗೇನೆ ಬೇಕಿಂಗ್ ಸೋಡಾ ಎಲ್ಲ ಹಾಕಿರ್ತೀರಲ್ವಾ ಸೋ ಅದೆಲ್ಲಾನು ಈ ಹಿಟ್ಟಿಗೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ನೋಡಿ ಈ ರೀತಿಯಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟು ಬಂದು ತುಂಬ ಗಟ್ಟಿಯಾಗಿ ಇರಬಾರ್ದು ಹಾಗಂತ ಅಂದ್ಬಿಟ್ಟು ಸಾಫ್ಟ್ ಆಗೂ ಇರಬಾರ್ದು ಇದು ಸ್ವಲ್ಪ ಸೆಮಿ ಸಾಫ್ಟ್ ಆಗಿರಬೇಕು ಸೋ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಸೆಮಿ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಬೇಕು ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡು ಒಂದು 10-15 ಮಿನಿಟ್ಸು ಇಟ್ಟು ನೆನೆಯಕ್ಕೆ ಬಿಡಬೇಕು ಅಷ್ಟರಲ್ಲಿ ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲೊಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ 1/2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬೆಲ್ಲ ಎಲ್ಲ ಕರಗಿಸ್ಕೊಬೇಕು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದಾಗಿದೆ ಈ ರೀತಿ ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಲೋ ಟು ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಇದು ಲೈಟ್ ಒಂದು ಎಲೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಇವಾಗ ಇದು ಒಂದೆಲೆ ಪಾಕ ಅಲ್ಲ ಜಸ್ಟ್ ಈ ರೀತಿ ಪಾಕ ಬಂದಂಗೆ ಬಂದು ಕಟ್ ಆಗ್ತಿದೆ ಆ ರೀತಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಈ ರೀತಿ ಕುದಿಸ್ಕೊಂಡಾದ್ಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 1/2 ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಪಾಕ ಅನ್ನೋದು ತಣ್ಣಗಾಗಬಾರ್ದು ಹಾಗಾಗಿ ನೋಡಿ ಇವಾಗ ಇಲ್ಲೊಂದು 10 ಮಿನಿಟ್ಸ್ ಆಗಿದೆ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಮತ್ತೊಂದು 2 ನಿಮಿಷ ಚೆನ್ನಾಗಿ ನಾದ್ಕೊಬೇಕು ಈ ರೀತಿ ನಾದ್ಕೊಂಡಾದ್ಮೇಲೆ ನೋಡ್ತಿದ್ರಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಇವಾಗ ಇದನ್ನ ರೌಂಡ್ ಶೇಪ್ ಆಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ರೌಂಡ್ ಶೇಪ್ ಆಗಿ ಮಾಡ್ಕೋಬೇಕು ಸೊ ಎಲ್ಲಾನು ಇದೇ ರೀತಿ ಮಾಡಿ ತಗೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಇಷ್ಟು ಇಷ್ಟಾಗಿ ಮಾಡ್ಕೋಬೇಕಾಗುತ್ತೆ ಇದು ತುಂಬ ದೊಡ್ಡದಾಗಿ ಮಾಡ್ಕೋಬಾರ್ದು ನೋಡಿ ಇಷ್ಟ ಆದರೆ ಸಾಕು ನೋಡಿ ಇವಾಗ ಇದನ್ನೆಲ್ಲ ಒಂದು ಸೈಡ್ ತಗೊತಾ ಇದ್ದೀನಿ ನೋಡಿ ಇವಾಗ ಒಂದು ಉಂಡೆನ ತಗೊಂಡು ಇದನ್ನ ಸ್ಪ್ರೆಡ್ ಮಾಡ್ಕೊಬೇಕು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳುವಾಗ ಹಿಟ್ಟೇನು ಅವಶ್ಯಕತೆ ಇರೋದ್ರಿಲ್ಲ ನಾವು ಆಲ್ರೆಡಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳುವಾಗ ತುಪ್ಪ ಹಾಕಿರೋದ್ರಿಂದ ಇದೇನು ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಸ್ಪ್ರೆಡ್ ಆಗೋಗುತ್ತೆ ನೋಡಿ ಇಷ್ಟು ಮಾತ್ರ ಆದರೆ ಸಾಕು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ತುಪ್ಪನ ಹಚ್ಕೊತಾ ಇದ್ದೀನಿ ಎಲ್ಲ ಕಡೆಯೂ ಈ ರೀತಿ ಹಚ್ಕೊಂಡಾದ್ಮೇಲೆ ಮತ್ತೊಂದು ಕಡೆ ಫೋಲ್ಡ್ ಮಾಡಿಕೊಂಡು ಇವಾಗ ಅದಕ್ಕೂ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಮತ್ತೊಂದು ಕಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ನಾದ್ಕೊಬೇಕು ಈ ರೀತಿ ತುಪ್ಪನ ಹಾಕ್ಕೊಂಡು ನಾದ್ಕೊಳ್ಳೋದ್ರಿಂದ ಲೇಯರ್ ಲೇಯರ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ನಾದ್ಕೊಂಡಾದ್ಮೇಲೆ ಇವಾಗ ಇದ್ರಿಗೆ ಒಂದು ಲವಂಗ ಇಟ್ಕೊತಾ ಇದ್ದೀನಿ ಎಣ್ಣೆಲಿ ಹಾಕಿದ ತಕ್ಷಣ ಬಿಡಿ ಆಗಬಾರ್ದು ಅಂತಂದ್ಬಿಟ್ಟು ನೋಡಿ ಎಲ್ಲಾನು ಅದೇ ರೀತಿ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಅನ್ನೋದು ಜಾಸ್ತಿ ಹೀಟ್ ಆಗಿರಬಾರ್ದು ಮೀಡಿಯಂ ಹೀಟ್ಗಿರ್ಕೊ ಇವಾಗ ಈ ರೀತಿ ಮೀಡಿಯಂ ಹೀಟಲ್ಲಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮ್ನಲ್ಲೇ ಈ ರೀತಿ ಬಾದಾಮ್ ಎಲ್ಲ ಮೇಲೆ ಬರೋವರೆಗೂ ಬಿಡಬೇಕು ಒಂದ್ಸಲ ಈ ರೀತಿ ಬಾದಾಮ್ ಎಲ್ಲ ಮೇಲೆ ಬಂದಾದ್ಮೇಲೆ ಇವಾಗ ಇದನ್ನು ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗೆಲ್ಲಾನು ಗೋಲ್ಡನ್ ಕಲರ್ ಬಂದಾಗಿದೆ ಈ ರೀತಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಇವಾಗ ಇದು ಬಿಸಿ ಇದ್ದಾಗೆ ಪಾಕದಲ್ಲಿ ಹಾಕ್ಕೋಬೇಕು ಪಾಕನು ಅಷ್ಟೇ ಸೊ ಮೀಡಿಯಮ್ಸ್ ಆಗಿ ಸ್ವಲ್ಪ ಬಿಸಿಯಾಗಿರಬೇಕು ಆವಾಗ ಈ ಬಾದಾಮ್ ಪುರಿ ಅನ್ನೋದು ಈ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸೊ ನೋಡಿ ಇವಾಗ ಈ ರೀತಿ ಎಲ್ಲ ಪಾಕದಲ್ಲಿ ಹಾಕ್ಕೊಂಡಾದ್ಮೇಲೆ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಉಳಿದವನ್ನು ಸಹ ಇದೇ ರೀತಿ ಫ್ರೈ ಮಾಡ್ಕೊಂಡು ಹಾಕ್ಕೋಬೇಕು
ನೋಡಿ ಅವನ್ನು ಅಷ್ಟೇ ಸೇಮ್ ಅದೇ ರೀತಿ ಫ್ರೈ ಮಾಡಿಕೊಂಡು ಅವನ್ನು ಈ ಪಾಕದಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಮಗ್ಳಿಗೆ ಹಾಕ್ಕೊಂಡಿದ್ರಲ್ವಾ, ಅವನ್ನೆಲ್ಲನು ಮೇಲೆಗೆ ತಗೊಂಡು ಇವಾಗ ಮಾಡ್ಕೊಂಡಿರುವಂಥ ಕೆಳಗೆ ಹಾಕ್ಕೊಂಡು ಈ ಪಾಕ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಅಬ್ಸರ್ವ್ ಮಾಡ್ಕೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇದು 10-15 ಮಿನಿಟ್ಸು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಹಾಗೆ ಬಿಡಬೇಕಾಗುತ್ತೆ ಪಾಕದಲ್ಲಿ. ಒಂದು 10 ಮಿನಿಟ್ಸ್ ಆದರೆ ಸಾಕು. ನೋಡಿ ಇವಾಗ ಒಂದು 10 ಮಿನಿಟ್ಸ್ ಆಗಿದೆ. ಇವಾಗ ಈ ಬಾದಾಮ್ ಪುರಿ ಎಲ್ಲ ಪಾಕ ಪರ್ಫೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ನೋಡ್ತಿದ್ದೀರಲ್ಲ ಎಷ್ಟೊಂದು ಕಲರ್ಫುಲ್ಲಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡಿ, ಎಷ್ಟೊಂದು ಜ್ಯೂಸಿ ಜ್ಯೂಸಿ ಆಗಿ ಮೇಲೆ ಕ್ರಿಸ್ಪಿ ಆಗಿ ಒಳಗೆ ಸಾಫ್ಟ್ ಆಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಬಾದಾಮ್ ಪುರಿ ಅನ್ನೋದು. ಇವಾಗ ಇದನ್ನೆಲ್ಲ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟೊಂದು ಜ್ಯೂಸಿ ಜ್ಯೂಸಿ ಆಗಿದೆ ಅಂತಂದ್ಬಿಟ್ಟು. ಇವಾಗ ಮೇಲೆ ಗಾರ್ನಿಶ್ಗೋಸ್ಕರ ಸಂದ ಕಟ್ ಮಾಡಿರುವಂಥ ಗೋಡಂಬಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ತುಂಬ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನೀವು ಹೆಲ್ದಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾನೇ ಟೇಸ್ಟಿಯಾಗೂ ಇರುತ್ತೆ. ತೋರಿಸ್ತೀನಿ ನಿಮ್ಗೆ ಇವಾಗ ಒಳಗೆ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ನೋಡಿ ಮೇಲೆ ಎಲ್ಲ ಎಷ್ಟು ಜ್ಯೂಸಿ ಜ್ಯೂಸಿಯಾಗಿ ಕಾಣಿಸ್ತಿದೆಯಲ್ವ, ಇದು ತುಂಬ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ. ವಾವ್, ನೋಡಿ ಎಷ್ಟೊಂದು ಜ್ಯೂಸಿ ಜ್ಯೂಸಿಯಾಗಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.